ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಶ್. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂಥ ಡಾಕ್ಟರ್ ಶರತ್ಕುಮಾರ್ ಇದ್ದಾರೆ. ಲೈಂಗಿಕ ಸಮಸ್ಯೆ ಅನ್ನೋದು ಸಾಕಷ್ಟು ಮುಜುಗರಕ್ಕೆ ಒಳಗಾಗುವಂಥ ಒಂದು ಸಮಸ್ಯೆ ಇದ್ರೂ, ಇಲ್ಲ ಈ ಶಿಶ್ನದ ಬೆಳವಣಿಗೆ ಕುಂಠಿತ ಆಗಿದ್ರು ಕೂಡ, ಸಾಕಷ್ಟು ದಿನಗಳಿಂದ ನೋವು ಅನುಭವಿಸಿದ್ರು ಕೂಡ ಯಾರ ಕೈಲಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೆ ಈಗ ತುಂಬ ಒಂದು 5-10 ವರ್ಷಗಳ ಹಿಂದೆ ನೋಡೋದಾದರೆ ಸಾಕಷ್ಟು ಜನ ನೋವು ಅನುಭವಿಸಿ ಮಕ್ಕಳಾಗ್ದಲೇ ಸಂಸಾರದಲ್ಲಿ ಬಿರುಕುಬಿಟ್ಟು ಈ ಥರ ಎಲ್ಲ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ. ಅಂದರೆ ಈಗ 2015, 2017, 2014 ಈ ಥರ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಜನಗಳು ವಿದ್ಯಾವಂತರಾಗ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಈ ಥರ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ಎಜುಕೇಟೆಡ್ ಆಗ್ತಾ ಇದ್ದಾರೆ ಪೀಪಲ್ಲು. ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಿ, ಏನು ಕನ್ಸಲ್ಟೇಷನ್ ನಿಮಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ರೆ ನೇರವಾಗಿ ಇಲ್ಲಿಂದನೇ ಟ್ರೀಟ್ಮೆಂಟ್ ಹೇಳಲಿಕ್ಕೆ ಸಾಧ್ಯ ಆದರೆ ಇಲ್ಲಿಂದನೇ ಹೇಳ್ತಾರೆ, ಇಲ್ಲದವ್ರು ಇಂಥ ಟ್ರೀಟ್ಮೆಂಟ್ ತೊಗೊಳ್ಳಿ ನಿಮ್ಮ ಡಾಕ್ಟ್ರಿಗೆ ಅಂತ ಹೇಳ್ತಾರೆ. ನೀವು ಕೂಡ ಟ್ರೈ ಮಾಡಿ ಕರೆ ಮಾಡಿ ಡಾಕ್ಟ್ರಿಗೆ. ಈಗ ನಮಗೆ ಒಂದು ಲೆಟರ್ ಬಂದಿದೆ. ಈ ಥರ ಸಾಕಷ್ಟು ಜನ ಕರೆ ಮಾಡಿ ಟೆಲಿಫೋನ್ ಲೈನ್ ಸಿಕ್ಕಿಲ್ಲ ಅಂತ ಅಂದರೆ ಪತ್ರಗಳ ಮೂಲಕ ಬರೀತಾರೆ. ನೀವು ಕೂಡ ಬರಿಬೋದು. ಈಗ ಗದಗದಿಂದ ಆರಿಫ್ ಅಂತ ಒಬ್ರು ಬರೆದಿದ್ದಾರೆ ಪತ್ರ. ಏನಂತಂದರೆ, ಇವರು ಮುಸ್ಲಿಂ, ಅವ್ರಿಗೆ ಸುನ್ನಿ ಮಾಡಿದ್ದಾರೆ ಸಣ್ಣದ್ರಲ್ಲೇ. ಆದ್ರೂ ಅವಾಗ ಬೆಳವಣಿಗೆ ಕುಂಠಿತ ಆಗಿದೆಯೋ ಇಲ್ವಂತ ಅವ್ರಿಗೆ ಗೊತ್ತಾಗಿಲ್ಲ. ಇತ್ತೀಚೆಗೆ ವಯಸ್ಸಿಗೆ ಬರ್ತಾ ಬರ್ತಿದ್ದಾಗೆ ಶಿಶ್ನದ ಸಮಸ್ಯೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಯಾಕೆ ಈಗ ಸುನ್ನಿ ಆಪರೇಷನ್ ಮಾಡಿಸ್ಕೊಂಡ್ರು ಶಿಶ್ನದ ಸಮಸ್ಯೆ ಆಗಿದೆ, ಅದಕ್ಕೇನು ಕಾರಣ ಅಂತ ಡಾಕ್ಟ್ರಿಗೆ ಕೇಳೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಈಗ ನಾನು ಪ್ರಶ್ನೆ ಕೇಳಿದ್ನಲ್ಲ, ಅದಕ್ಕೆ ಆನ್ಸರ್ ಮಾಡಿ ಡಾಕ್ಟರ್. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಆರಿಫ್ ಪತ್ರ ನಾನು ಓದ್ದೆ ಆಗ್ಲಿ, ನೀವು ನನಗೆ ಕೊಟ್ಟಿದ್ರಿ. ತುಂಬಾ ದೀರ್ಘವಾಗಿ ಪತ್ರ ಬರೆದಿದ್ದಾರೆ, ಎಲ್ಲ ಪೂರ್ತಿ ಡಿಸ್ಕ್ರೈಬ್ ಮಾಡಿದ್ದಾರೆ, ಹಲವಾರು ವೈದ್ಯರುಗಳ ಹತ್ರನೂ ಹೋಗಿದ್ದಾರೆ. ನೋಡಿ, ಶಿಶ್ನು ಬೆಳವಣಿಗೆ ಆಗದೆ ಇರೋದಕ್ಕೆ ಅವ್ರ ಮೇನ್ ಪ್ರಾಬ್ಲಮ್ ಅಂದ್ರೆ ಅವರೇ ಬರ್ಕೊಂಡಿರೋಗೆ ಅತಿ ಚಿಕ್ಕ ಶಿಶ್ನು, ನಿಮಿರಿಕೆ ಉಂಟಾದಾಗ ಕೂಡ ಬರೀ 1.5 ಇಂಚು ಉದ್ದ ಇರ್ತದೆ, ಹಾಗೆ ಮಲಗಿದ್ದಾಗ ಬರೀ 1 ಇಂಚ್ ಇರ್ತದೆ ಅಂತ ಬರೆದಿದ್ದಾರೆ. ಇದು ಅತಿ ಚಿಕ್ಕ ಶಿಶ್ನು ಅಥವಾ ಮೈಕ್ರೋಪಿನಿಸ್ ಅಂತ ಇದಕ್ಕೆ ನಾವು ಲೇಬಲ್ ಮಾಡ್ತೀವಿ ಹೆಸರು. ಇದಕ್ಕೆ ಕಾರಣಗಳು ಬೇಕಾದಷ್ಟಿರ್ತದೆ. ಶಿಶ್ನು ಬೆಳವಣಿಗೆ ಆಗದಿರೋದಕ್ಕೆ 4 ಪ್ರಮುಖ ಕಾರಣಗಳಿದೆ. ಮೊಟ್ಟ ಮೊದಲನೇದು ಅಂದರೆ ಜೆನೆಟಿಕ್ ಅಬ್ನಾರ್ಮಲಿಟಿ, ಅಂತಂದರೆ ಹುಟ್ಟಿದಾಗಲಿಂದ ಬರತಕ್ಕಂತಹ ವರ್ಣತಂತುಗಳಲ್ಲಿ, ಜೀವಕೋಶಗಳಲ್ಲಿ ದೋಷ. ಅಂದರೆ ಯಾವುದೋ ಒಂದು ಕಾರಣದಿಂದ ಒಂದು ಯಾವುದೋ ಒಂದು ವರ್ಣ ತಿಂತು ಒಂದು ವೈ ಕ್ರೋಮೋಸೋಮ್ ಡಿಲೀಷನ್ ಆಗ್ಬೋದು, ಅಥವಾ ಕ್ರೋಮೋಸೋಮ್ಸ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು, ಜೀನ್ಸ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು. ಆಗೇನಾಗುತ್ತೆ, ಶರೀರದಲ್ಲಿ ಯಾವುದೇ ಒಂದು ಅಂಗಾಂಗ ಊನ ಆಗ್ಬೋದು. ಈಗ ಕೈಯೇ ಡೆವಲಪ್ ಆಗಿಲ್ಲದೆ ಇರ್ಬೋದು, ಮೈಕ್ರೋಮಿಲಿ ಆಗ್ಬೋದು, ಕಾಲುಗಳೇ ಡೆವಲಪ್ ಆಗಿಲ್ಲದೆ ಇರ್ಬೋದು, ಒಂದೇ ಕಿಡ್ನಿ ಇರ್ಬೋದು, ಒಂದೇ ಬೀಜ ಇರ್ಬೋದು, ಮೂಗೆ ಡೆವಲಪ್ ಆಗಿಲ್ಲದೆ ಇರ್ಬೋದು, ಕಣ್ಣುಗಳೇ ಇಲ್ಲದೆ ಇರ್ಬೋದು. ಅಂದರೆ ಅಂಗವಿಕಲತೆ ಯಾವುದೇ ಅಂಗವನ್ನು ಆವರಿಸ್ಬೋದು, ಅದು ಒಂದು ಅಂಗ ತಾನೇ. ಹಾಗಾಗಿ ಮೊಟ್ಟ ಮೊದಲನೇ ಕಾರಣ ಅಂತಂತಂದರೆ ಈ ವರ್ಣತಂತುಗಳಲ್ಲಿ ವ್ಯತ್ಯಯ, ಕ್ರೋಮೋಸೋಮ್ಸ್ನಲ್ಲಿ, ವೈ ಕ್ರೋಮೋಸೋಮ್ಸಲ್ಲಿ ಮತ್ತು ಜೀನ್ಸ್ನಲ್ಲಿ ವ್ಯತ್ಯಯ ಉಂಟಾದಾಗ ಈ ರೀತಿಯ ಈ ಅಂಗಾಂಗ ಬೆಳವಣಿಗೆ, ಅದರಲ್ಲೂ ಸಹ ಲೈಂಗಿಕ ಅಂಗಾಂಗ ಬೆಳವಣಿಗೆ. ಅದರಲ್ಲಿ ಪುರುಷರಿಗೆ ಬೀಜಗಳು ಬೆಳವಣಿಗೆ ಆಗದೆ ಹೋಗ್ಬೋದು, ಶಿಶ್ನು ಬೆಳವಣಿಗೆ ಆಗದೆ ಹೋಗ್ಬೋದು, ಮಹಿಳೆಯರಲ್ಲಿ ಗರ್ಭಕೋಶ ಬೆಳವಣಿಗೆ ಆಗ್ತಿರ್ಬೋದು. ನಾವು ಬೇಕಾದಷ್ಟು ಈ ಬಂಜೆತನದಿಂದ ಬಳಲ್ತಿರುವ ಮಹಿಳೆಯರನ್ನ ನೋಡ್ತೀವಿ, ಸ್ಕ್ಯಾನ್ ನೋಡಿದಾಗ ಒಳಗಡೆ ಗರ್ಭಕೋಶನೇ ಇರೋದಿಲ್ಲ, ಅಥವಾ ಇದ್ರೂ ಅತಿ ಚಿಕ್ಕ ಗರ್ಭಕೋಶ, ಅಂಡರ್ ಡೆವಲಪ್ಡ್ ಅಂತ ಸೋನಾಲಜಿಸ್ಟ್ ಕೊಡ್ತಾರೆ. ಹಾಗೆ ಶಿಶ್ನು ಕೂಡ ಬೆಳವಣಿಗೆ ಆಗದೆ ಹೋಗ್ಬೋದು. ಅಂದರೆ ಮೊಟ್ಟ ಮೊದಲನೇ ಕಾರಣ ಅಂತಂದರೆ ಈ ಹುಟ್ಟಿದಾಗ್ಲಿಂದ ಬರತಕ್ಕಂಥ ವರ್ಣತಂತುಗಳಲ್ಲಿ ದೋಷ. ಓಕೆ ಡಾಕ್ಟರ್. ಸಂತೋಷ್ ಅಂತ ಮೈಸೂರಿಂದ ಒಬ್ಬರು ಕರೆ ಮಾಡಿದರೆ. ಸಂತೋಷ್ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ ಸರ್? ಮಾತಾಡಿ ಸಂತೋಷ್. ಹೇಳಿ ಸಂತೋಷ್. ಸರ್, ನನ್ನ ಶಿಶ್ನು ತುಂಬ ಚಿಕ್ಕದಾಗಿದೆ. ಹಾಂ ಹಾಂ, ಅದಕ್ಕೆ ಸರ್ ನೋಡಿ, ಅದೇ ಈ ಚಿಕ್ಕ ಶಿಶ್ನು ಬಗ್ಗೆನೆ ಮಾತಾಡ್ತಾ ಇದ್ದೀವಿ. ನೋಡಿ, ಅತಿ ಚಿಕ್ಕ ಶಿಶ್ನು ಹೇಳಿ ಸರ್, ಚರ್ಮದ ತುದಿ ಇನ್ನೂ ಅದೇ ಓಪನ್ ಆಗಿಲ್ಲ. ಹೌದು ಹೌದು ಸರ್. ಏಜ್ ಎಷ್ಟು ಸಂತೋಷ್? ಸರ್ 30 ಇಯರ್ಸ್. ಮದುವೆ ಆಗಿದೆಯಾ ಸರ್? ಇನ್ನಿಲ್ಲ ಸರ್. ಮದುವೆ ಆಗಿಲ್ಲ. ಈಗ ನಿಮಿರಿಕೆ ಉಂಟಾದಾಗ ಎಷ್ಟು ಉದ್ದ ಇರ್ತದೆ ಸಂತೋಷ್? ಸರ್ ಒಂದು 5 ಇಂಚ್ ಇರುತ್ತೆ ಸರ್. ಒಂದು ನಿಮಿರಿಕೆ ಸಂಪೂರ್ಣವಾಗಿ ನಿಮಿರಿಕೆ ಉಂಟಾದಾಗ? ಹೌದು ಹೌದು ಸರ್. ಸರಿ ಸರಿ. ನೋಡಿ, ಸಣ್ಣ ಶಿಶ್ನು ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೇ ಕಾರಣ ಅಂತಂದರೆ ಈ ವರ್ಣತಂತುಗಳಲ್ಲಿ ವ್ಯತ್ಯಯ, ಅಂತಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್, ಅಂದರೆ ಡೆವಲಪ್ಮೆಂಟಲ್ ಅನಾಮಲೀಸು, ಅಂದರೆ ಬೆಳವಣಿಗೆ ದೋಷ ಆಗ್ಬೋದು. ಎರಡನೇದು ಅಂತಂತಂದರೆ ಈ ಚಿಕ್ಕ ವಯಸ್ಸಿನಿಂದ ಅಥವಾ ಮಧ್ಯ ವಯಸ್ಸಿಗೆ ಬರೋ ಸಮಯದಲ್ಲಿ ಕೂಡ ಈ ಅತಿ ಬಿಗಿಯಾದ ಲಂಗೋಟಿ ಹಾಕ್ಕೊಳ್ಳೋದು, ಕೆಲವರು ಜಟ್ಟಿಗಳು ಹಾಕ್ಕೊಳ್ತಾರೆ, ಪೈಲ್ವಾನ್ಗಳು ಹಾಕ್ಕೊಳ್ತಾರೆ, ಎಷ್ಟು ಬಿಗಿಯಾಗಿ ಹಾಕ್ಕೊಳ್ತಾರೆ. ಹೌದು ಹೌದು. ಹಾಗೆ ಯುವಕರು ಅಷ್ಟೆ,
ತುಂಬ ಬಿಗಿಯಾದ ಈ ಒಳ ಉಡುಪುಗಳ ಅಂಡರ್ವೇರ್ಗಳನ್ನ ಹಾಕ್ಕೊಳ್ತಾರೆ ಮತ್ತು ತುಂಬ ದಪ್ಪದ್ದು ಹಾಕ್ಕೊಳ್ತಾರೆ. ಅಂಡರ್ವೇರ್ಗಳಲ್ಲೂ ಅದು ಎರಡೆರಡು ಲೇಯರ್ ಇರೋದು, ಒಂಥರ ಮೂರು ಲೇಯರ್ ಇರೋದು, ಅದು ನೈಲಾನಯುಕ್ತ ಅಂದರೆ ಗಾಳಿನೇ ಆಡಕೂಡ್ದು ಅಂದ್ರೆ ಉಸಿರು ಕಟ್ಟಿ ಸಾಯಿಸೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಡ್ತಾರೆ. ಆ್ಯಂಡ್ ಜೊತೆಗೆ ಬಿಗಿಯಾದ ಪ್ಯಾಂಟ್ಗಳು ಹಾಕ್ಕೊಳ್ಳೋದು, ಟೈಟ್ ಜೀನ್ಸ್ ಹಾಕ್ಕೊಳ್ಳೋದು, ಒಳಗಡೆ ಟೈಟ್ ಆಗಿರೋ ಅಂಡರ್ವೇರು ಅದ್ರ ಮೇಲ್ಗಡೆ ಟೈಟ್ ಜೀನ್ಸ್, ಅದು ಏನಂದ್ರೆ ಸ್ಕಿನ್ ಟೈಟ್. ಆ ಜೀನ್ಸೇ ಮೊದಲು ಆ ಡೆನಿಮ್ ಬಟ್ಟೆನೇ ದಪ್ಪ, ಅದಕ್ಕೆ ನಾಲ್ಕೈದು ಲೇಯರ್ ಬೇರೆ ಇರ್ತದೆ. ಅದ್ರ ಜೊತೆಗೆ ಇನ್ನೂ ಬಿಗಿಯಾಗಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಟೈಟು ಕೆಳಗಡೆ ಕೂಡ ಮೂಲಂಗಿ ಪ್ಯಾಂಟು ಅಂದರೆ ಅಲ್ಲಿಂದನೂ ಗಾಳಿ ಹೋಗ್ಕೊಡೋದು, ಎಲ್ಲಾದರೂ ಹೋಗ್ಬಿಟ್ರೆ ಒಳಗಡೆ ಅಂತ. ಆಗೇನಾಗುತ್ತೆ, ಹಂಗಂಗೆ ಬೆಳವಣಿಗೆನೇ ಆಗೋದಿಲ್ಲ, ಕುಂಠಿತ ಆಗುತ್ತೆ. ಮೂರನೇದು ಈ ಮುಂದಿನ ಚರ್ಮ, ಈ ಮುಂದೋಗಲು ಅದು ಓಪನ್ ಆಗದೆ ಇರೋದು. ಶೇಕಡ 3-4% ಯುವಕರಲ್ಲಿ ಮತ್ತು ಪುರುಷರಲ್ಲಿ ಈ ಮುಂದಿನ ಚರ್ಮ ಓಪನೇ ಆಗೋದಿಲ್ಲ. ಸಾಮಾನ್ಯವಾಗಿ 16 ವಯಸ್ಸಿನಲ್ಲಿ ಅಸ್ತಮಿತನ ಮಾಡ್ಕೊಳ್ಳೋ ಚಟ ಆರಂಭ ಮಾಡಿದಾಗ ಯುವಕರು ಏನು ಮಾಡ್ತಾರೆ, ಬಲವಂತವಾಗಿ ಚರ್ಮನ ಹಿಂದಕ್ಕೆ ಎಳ್ಕೊಂಬಿಟ್ಟು ಅದನ್ನು ಓಪನ್ ಮಾಡ್ಕೊಂಬಿಡ್ತಾರೆ ಅವರಾಗವರು. ಅದು ನೈಸರ್ಗಿಕ ಮತ್ತು ಸ್ವಾಭಾವಿಕ ಬಯಾಲಜಿಕಲ್ ಕ್ರಿಯೆ. ಕೆಲವು ಯುವಕರಿಗೆ ಅದು ಟೈಟ್ ಇರುತ್ತೆ, ಹಾಗೂ ಹೀಗೂ ಮಾಡಿ ಒಂದು ಸ್ವಲ್ಪ ಆಯಿಲ್ ಗಿಲ್ ಹಾಕ್ಕೊಂಡು ಎಣ್ಣೆ ಹಾಕಿ ಅದನ್ನು ಓಪನ್ ಮಾಡ್ಕೊಳ್ತಾರೆ ಅವರೇ ಸ್ವಯಂ. ಸ್ವಲ್ಪ ಅವಾಗ ಒಂಚೂರು ಕ್ರ್ಯಾಕ್ ಬರ್ತದೆ, ಒಂಚೂರು ಬ್ಲೀಡಿಂಗ್ ಆಗ್ತದೆ, ಆಮೇಲೆ ಅದು ಒಣಗೋಗ್ಬಿಡ್ತದೆ. ಇನ್ನು ಕೆಲವು ಯುವಕರಿಗೆ ಇದನ್ನು ಮಾಡ್ಕೊಳೋಕ್ಕಾಗೋದಿಲ್ಲ, ಅಥವಾ ಮಾಡ್ಕೊಳ್ಳೋದು ಇಲ್ಲ, ಅಥವಾ ಮಾಡ್ಕೊಳ್ಳೋಕ್ಕಾಗದೇ ಇರೋವಷ್ಟು ಟೈಟ್ ಇರುತ್ತೆ. ಇದಕ್ಕೆ ಬಿಗಿ ಮುಂದುಗಲು ಅಥವಾ ಫೈಮೋಸಿಸ್ ಅಂತೀವಿ. ಇದು ಎಷ್ಟು ತೊಂದರೆ ಕೊಡುತ್ತೆ ಅಂತಂದರೆ ಅದು ಲಿಂಗಮಣಿನ ಬೆಳವಣಿಗೆ ಆಗೋದಕ್ಕೆ ಬಿಡೋದಿಲ್ಲ, ಒಂಥರ ಹಾಕಿ ಅಮ್ಕಿ ಇಟ್ಕೊಂಡಂಗೆ ಈ ಲಿಂಗವನ್ನು. ಹೌದೌದು, ಈ ಎರಡು ಕೈಲು ಬಿಗಿಯಾಗಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಅದು ಬೆಳವಣಿಗೆ ಆಗೋದಿಲ್ಲ, ಆ ರೀತಿ ಏನಾಗುತ್ತೆ ಅದು ಉದ್ದಾಗೋದಕ್ಕೆ ಬಿಡೋದಿಲ್ಲ. ಇದು ಒಂದು ಪ್ರಮುಖವಾದ ಸಂತೋಷ ಮೇಜರ್ ಅಂದರೆ ಇಂಥವ್ರಿಗೆ ಅದರಲ್ಲೂ ಸಹ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಗುರುತಾದಾಗಲೇ 13, 14, 15, 16, 19 ಒಳಗಡೆನೆ ಅವರೇನಾದರೂ ಗುರುತಿಡಿದು ಹೌದು ನನಗೆ ಯಾಕೋ ಚರ್ಮ ಓಪನ್ ಆಗ್ತಿಲ್ಲ ಅಂತ, ಅಥವಾ ತಂದೆ ತಾಯಿಗಳೇನಾದರೂ ಅದನ್ನು ಅಬ್ಸರ್ವ್ ಮಾಡಿ ಇವನಿಗೆ ಯಾಕೆ ಒಂದು ಲಿಂಗ ಚಿಕ್ಕದಾಗಿದೆ ಏನಾಗಿದೆ ಅಂತ ನೋಡಿ ಅಬ್ಸರ್ವ್ ಮಾಡಿ, ಅಥವಾ ಸ್ನೇಹಿತರೇನಾದರೂ ಅಬ್ಸರ್ವ್ ಮಾಡಿದ್ರೆ ಅವರು ಯಾಕೋ ನಿಂದು ಇದು ಲಿಂಗ ಚಿಕ್ಕದಾಗಿದೆ, ಯಾಕೆ ನಿಂದು ಚರ್ಮ ಯಾಕೆ ಹಿಂದಕ್ಕೆ ಹೋಗ್ತಿಲ್ಲ ಅಂತ ಗುರುತಿಡಿದ್ರೆ, ಆಗ ಅವರು ಅವಾಗಲೇ ಅದನ್ನು ಸನ್ನಿ ಆಪರೇಷನ್ ಸರ್ಕಮ್ಸಿಷನ್ ಮಾಡಿದ್ರೆ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಸಂತೋಷ್ ಅವರೇ, ಅಷ್ಟೇ, ನೀವು ಸರ್ಕಮ್ಸಿಷನ್ ಒಂದು ಚಿಕ್ಕ ಆಪರೇಷನ್ ಮಾಡ್ಸ್ಕೊಂಡ್ರೆ ಸರಿಯಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಯಾವ್ದಕ್ಕೂ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ. ಲಕ್ಷ್ಮಣ್ ಅಂತ ಕಲಬುರಗಿಯಿಂದ ಕರೆ ಮಾಡ್ತಿದ್ದಾರೆ. ಲಕ್ಷ್ಮಣ್ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಜೋರ ಮಾತಾಡಿ, ಹೇಳಿ ಲಕ್ಷ್ಮಣ್. ಸರ್, ಒಂದು ಕನಸು ಏನಂತ ಸೈಜ್ ಇದೆ, ಅದು ಜಾಸ್ತಿ ಮಾಡಲಿಕ್ಕೆ ಅದೇ ನಿಮಗೆ ಉಂಟಾದಾಗ ಎಷ್ಟು ಉದ್ದ ಇರ್ತದೆ? ಮುಂದಿನ ಚರ್ಮ ಓಪನ್ ಆಗುತ್ತಾ ಹಿಂದಕ್ಕೆ ಹೋಗುತ್ತಾ? ಓಪನ್. ಎರೆಕ್ಷನ್ ಎಲ್ಲ ಸರಿಗಾಗುತ್ತಾ? ನಿಮಿರಿಕೆ ಆಗುತ್ತಾ? ಅದೇ ನೋಡಿ, ಈಗ ನಿಮಗೆ ಅದು ಸಾಮಾನ್ಯವಾಗಿ ಒಂದು 5.5-6.5 ಇದ್ದರೆ ಒಳ್ಳೆಯದು. ನಿಮ್ಮದು 5.5 ಇದೆ, ಅದು ಓಕೆ. ಬಟ್ ಇನ್ನೊಂದು ಸ್ವಲ್ಪ ಉದ್ದ ಆಗಬೇಕು ಅಂತ ಅನಿಸಿದ್ರೆ ಅದಕ್ಕೆ ನೀವು PRP ಮಾಡಿಸ್ಕೊಳ್ಬೇಕಾಗ್ತದೆ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ. ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ನೇರವಾಗಿ ಶಿಶ್ನಿಗೆ ಇಂಜೆಕ್ಟ್ ಮಾಡಿ ಶಿಶ್ನುವಿನ ಗಾತ್ರ, ದಪ್ಪ ಮತ್ತು ಉದ್ದವನ್ನು ಮಾಡ್ಬೋದು. ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಬಳಸಿ ಕೂಡ ಅದನ್ನು ಉದ್ದ ಮಾಡ್ಬೋದು. ಜೊತೆಗೆ ಜೆಲ್ಕಿಂಗ್ ಡಿವೈಸ್ ಅಂತಂದರೆ ಒಂದು ಅದಕ್ಕೆ ಸ್ಪೆಷಲ್ಲಾಗಿ ಶಿಶ್ನುವಿನ ಹಿಡಿದು ಎಳೆಯೋದಕ್ಕೋಸ್ಕರ ಒಂದು ಥ್ರೆಡ್ ಇರ್ತದೆ, ಅದು ಆ ಜೆಲ್ಕಿಂಗ್ ಥ್ರೆಡ್ ಇಟ್ಕೊಂಡು ಎಳೆದು ಅದನ್ನು ಉದ್ದ ಮಾಡ್ಬೋದು. ಮತ್ತು ಬಾರ್ಗಳನ್ನು ಹಾಕಿ ಅಂದರೆ ಶಿಶ್ನುವಿನ ತುದಿಗೆ ಬಾರ್ಗಳನ್ನು ಕಟ್ಟಿಬಿಟ್ಟು ಎಳೆದು ಅದನ್ನು ಟ್ರ್ಯಾಕ್ಷನ್ ಹಾಕಿ ಉದ್ದ ಮಾಡ್ಬೋದು. ಮತ್ತು ಪೀನೈಲ್ ಟ್ರ್ಯಾಕ್ಷನ್ಸ್ ಹಾಕಿ ಕೂಡ ಅದನ್ನು ಎಳೆದು ಉದ್ದ ಮಾಡ್ಬೋದು. ಜೊತೆಗೆ ಪೀನೈಲ್ ಮಸಾಜ್ ಆಯಿಲ್ಸ್ಗಳು ಬರ್ತದೆ, ಅದನ್ನು ಹಾಕಿ ಕೂಡ ಸ್ವಲ್ಪ ಉದ್ದ ಮಾಡ್ಬೋದು. ಹೀಗೆ 8 ವಿವಿಧ ರೀತಿಯ ನೀತಿಗಳು ಇದೆ, ಈ ಶಿಶ್ನ ಸಾಮಗ್ರಿಗಳು ಇದೆ, ಸಲಕರಣೆಗಳು ಇದೆ. ಜೊತೆಗೆ ಈ ಲೇಸರ್ ಟ್ರೀಟ್ಮೆಂಟ್ ಕೂಡ ಇದೆ, ಲೋ ಎನರ್ಜಿ ಶಾಕ್ ಥೆರಪಿ ಮತ್ತು ಹೈಡ್ರೋ ವ್ಯಾಕ್ಯೂಮ್ ಥೆರಪಿಗಳು ಕೂಡ ಇದೆ. ಈ ಒಟ್ಟು 10 ವಿವಿಧ ರೀತಿಗಳನ್ನು ಉಪಯೋಗಿಸಿ ಶಿಶ್ನವನ್ನು ಗಾತ್ರ, ದಪ್ಪ ಮತ್ತು ಉದ್ದವನ್ನು ಕೂಡ ಮಾಡ್ಬೋದು. ಜೊತೆಗೆ ಅದು ಸ್ಟ್ರೆಂತ್ ಕೂಡ ಕೊಡ್ಬೋದು, ಅಂದರೆ ಲೆಂತ್, ಗರ್ತ್ ಆ್ಯಂಡ್ ಸ್ಟ್ರೆಂತ್ ಮೂರನ್ನು ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ 1 ಅಥವಾ 2 ಅಥವಾ ಎಲ್ಲದನ್ನು ಉಪಯೋಗಿಸ್ಕೊಂಡು ನೀವು
ನಿಮ್ಮ ಶಿಸ್ತುವನ್ನು ಮತ್ತಷ್ಟು ಉದ್ದ ಮಾಡ್ಕೊಳ್ಬೋದು. ಓಕೆ ಲಕ್ಷ್ಮಣ್ ಅವರೇ, ಕರೆ ಮಾಡಿದ್ರೆ ಧನ್ಯವಾದ. ಕುಮಾರ್ ಅಂತ ಚಿತ್ರದುರ್ಗದಿಂದ ಕರೆ ಮಾಡ್ತಾರೆ. ಕುಮಾರ್ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಕುಮಾರ್. ಸರ್ ನಮ್ದು ಎಲೆಕ್ಷನ್ ಎಲ್ಲ ಆಗ್ತಾ ಇದೆ, ಬಟ್ ಸಿಂಗರ್ಸ್ ಕಲ್ನ ಜಾಸ್ತಿ ಇದೆ ಸರ್. ಮದ್ವೆ ಆಗಿದ್ಯಾ? ಇಲ್ಲ ಸರ್, ಮದ್ವೆ ಇಲ್ಲ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಆಗಿಲ್ಲ. ನೋಡಿ, ಶೀಘ್ರ ಸ್ಕಲನಕ್ಕೆ ಬೇಕಾದಷ್ಟು ಕಾರಣಗಳಿದೆ. ನಿಮ್ದು ಮುಂದಿನ ಚರ್ಮ ಓಪನ್ ಆಗಿದೆಯಾ? ಹಿಂದಕ್ಕೆ ಹೋಗ್ತದ? ಹೌದು ಸರ್, ಹೋಗ್ತದೆ, ಫುಲ್ ಹೋಗ್ತದೆ. ಸ್ವಲ್ಪ ಅದನ್ನು ಹಿಂದಕ್ಕೆ ಓಪನ್ ಮಾಡಿಕೊಂಡು ಡೈಲಿ ಚೆನ್ನಾಗಿ ವಾಶ್ ಮಾಡಿ, ಮತ್ತು ಅದಕ್ಕೊಂದು ಸ್ವಲ್ಪ ಬಿಸಿಲು ತೋರಿಸಿ. ದಿವಸಕ್ಕೆ ಒಂದು ಸಾರಿ ಎರಡು ಸಾರಿ ಸನ್ ಥೆರಪಿ ಕೊಡಿ ಲಿಂಗಮಣಿಗೆ. ಅದರದ್ದು ಸೂಕ್ಷ್ಮತೆ ಏನಿದೆ, ಅದು ಸ್ಪರ್ಶತೆ, ಅದು ಸ್ವಲ್ಪ ಕಡಿಮೆ ಆದರೆ ಶೀಘ್ರ ಸ್ಕಲನ ಕಡಿಮೆ ಆಗುತ್ತೆ. ಜೊತೆಗೆ ಲಾಕ್ಸ್ ಜೆಲ್, ಲಿಗ್ನಕೈನ್ ಜೆಲ್ ಅಥವಾ ಕ್ಸೈಲಕೈನ್ ಜೆಲ್ ಅಂತ ಒಂದು ಜೆಲ್ ಬರ್ತದೆ, ಮತ್ತು ಸ್ಪ್ರೇ ಕೂಡ ಬರ್ತದೆ. ನೀವು ಸಂಭೋಗ ಕ್ರಿಯೆಗಿಂತ ಒಂದು 15 ನಿಮಿಷ ಮುಂಚೆ ಈ ಸ್ಪ್ರೇನ ಮಾಡಿಕೊಂಡ್ರೆ ಅದರ ಸ್ಪರ್ಶತೆ ಕಡಿಮೆ ಆಗುತ್ತೆ. ಇದು ಲೋಕಲ್ ಅನಸ್ಥೀಷಿಯಾ ಥರ ಎಫೆಕ್ಟ್ ಆಗುತ್ತೆ, ಅಂದರೆ ಅರವಳಿಕೆ ಉಂಟು ಮಾಡುತ್ತೆ. ಅಂದರೆ ಆ ಚರ್ಮದ ಒಂದು ಸೂಕ್ಷ್ಮತೆ ಏನಿದೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ಒಂದು ಮಾತ್ರೆ ಕೂಡ ಸಿಗ್ತದೆ, ಡೆಪಾಕ್ಸಿಟಿನ್ ಅಂತ, ಅದನ್ನು ನಿಮ್ಮ ಕುಟುಂಬ ವೈದ್ಯರನ್ನ ಕೇಳಿದ್ರೆ ಬರೆದುಕೊಡ್ತಾರೆ. ಅದು 2 ಸ್ಟ್ರೆಂತಲ್ಲಿ ಸಿಗ್ತದೆ, 30 ಮಿಲಿಗ್ರಾಮ್ ಮತ್ತು 60 ಮಿಲಿಗ್ರಾಮ್. ನೀವು ಸಂಭೋಗ ಕ್ರಿಯೆಗಿಂತ 1 ಗಂಟೆ ಮುಂಚೆ ಈ ಮಾತ್ರೆಯನ್ನು ತೆಗೆದುಕೊಂಡ್ರೆ ಮೊದಲು 30 ಮಿಲಿಗ್ರಾಮ್ ತೆಗೆದುಕೊಳ್ಳಿ. ಅದು ಕೆಲಸ ಮಾಡದೇ ಇದ್ದರೆ 60 ಮಿಲಿಗ್ರಾಮ್ಗೆ ಹೋಗೋದು. ಅದನ್ನು ತೆಗೆದುಕೊಂಡ್ರೆ ಕೂಡ ನಿಮಗೆ ಈ ಶೀಘ್ರ ಸ್ಕಲನ ತಪ್ಪುತ್ತೆ. ಜೊತೆಗೆ ಸಂಭೋಗ ಕ್ರಿಯೆ ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ಗಮನ ಹರಿಸಿ, ಅಂದರೆ ಸಂಭೋಗ ಕ್ರಿಯೆಯನ್ನು ಬಿಟ್ಟು ಬೇರೆ ಕಡೆ ಗಮನ ಹರಿಸೋದ್ರ ಮುಖಾಂತರ, ಅಂದರೆ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಆ ಸ್ಕಲನವನ್ನು ತಪ್ಪಿಸ್ಕೊಳ್ಬೋದು. ಜೊತೆಗೆ ಬೀಜವನ್ನು ಹಿಡಿದು ಎಳೆಯೋದ್ರ ಮುಖಾಂತರ, ಚಿವುಟೋದ್ರ ಮುಖಾಂತರ, ಅಥವಾ ಶಿಸ್ತುವಿನ ಬುಡವನ್ನು ಜಿಗಟಿ ಅಥವಾ ಎಳೆಯೋದ್ರ ಮುಖಾಂತರ, ನೀವು ಅಥವಾ ನಿಮ್ಮ ಸಂಗಾತಿ ಸಂಭೋಗ ಕ್ರಿಯೆ ಇನ್ನೇನು ಔಟ್ ಆಗುತ್ತೆ ಅನ್ನೋ ಟೈಮ್ನಲ್ಲಿ, ಸ್ಕಲನ ಆಗುತ್ತೆ ಅನ್ನೋ ಟೈಮ್ನಲ್ಲಿ ಹಿಡಿದು ಜಿಗಟೋದ್ರ ಮುಖಾಂತರ ಕೂಡ ನೀವು ಶೀಘ್ರ ಸ್ಕಲನವನ್ನು ತಪ್ಪಿಸ್ಬೋದು. ಜೊತೆಗೆ ಕೆಲವು ಪೀನೈಲ್ ಬ್ಯಾಂಡ್ಸ್ ಬರ್ತದೆ, ಪೀನೈಲ್ ಬ್ಯಾಂಡ್ ಹಾಕ್ಕೊಂಡ್ರೂ ಕೂಡ ಸ್ಕಲನವನ್ನು ತಪ್ಪಿಸ್ಬೋದು. ಹೀಗೆ ಹಲವಾರು ಟೆಕ್ನಿಕ್ಗಳಿದೆ, ನಿಮಗೆ ಯಾವ ಟೆಕ್ನಿಕ್ ನಿಮಗೆ ಸೂಕ್ತ ಅದನ್ನು ನೋಡಿ ನೀವು ಅದನ್ನು ಅಳವಡಿಸ್ಕೊಂಡು ಈ ಶೀಘ್ರ ಸ್ಕಲನವನ್ನು ಖಂಡಿತ ತಪ್ಪಿಸ್ಕೊಳ್ಬೋದು. ಓಕೆ ಕುಮಾರ್ ಅವರೇ, ಕರೆ ಮಾಡ್ತೀವಿ, ಧನ್ಯವಾದ. ಡಾಕ್ಟರ್, ಇನ್ನೂ ಸಾಕಷ್ಟು ಜನಕ್ಕೆ ನೀವು ಸಮಸ್ಯೆಗೆ ಪರಿಹಾರ ಹೇಳೋದಿದೆ, ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವು ಆಗಲೇ ಹೇಳ್ತಿದ್ದೀವಿ ಶಿಷ್ಟದ ಬೆಳವಣಿಗೆ ಕುಂಠಿತಾಗಲಿಕ್ಕೆ ಏನೇನಾಗುತ್ತೆ ಅಂತ. ಹೌದು, ಅದನ್ನ ಮುಂದುವರಿಸಿ ಡಾಕ್ಟರ್. ಅದೇ, ನಾನೀಗ 2 ಕಾರಣ ಹೇಳಿದ್ದೆ. ಒಂದು ಜೆನೆಟಿಕ್ ಕಾರಣ, ಅಂದರೆ ಹುಟ್ಟಿದಾಗಲಿಂದ ಬಂದಿರುತ್ತೆ. ಎರಡನೇದು ಬಿಗಿ ಉಡುಪುಗಳನ್ನು ಲಂಗುಟಿಗಳನ್ನ ಹಾಕ್ಕೊಳ್ಳೋದು. ಮೂರನೇದು ನಮ್ಮ ಕಾಲರ್ ಒಬ್ಬರು ಕೂಡ ಕೇಳಿದ್ರು, ಈ ಮುಂದಿನ ಚರ್ಮ ಓಪನ್ ಆಗಿಲ್ಲದೆ ಇದ್ದರೆ, ಅಂದರೆ ಫೈಮೋಸಿಸ್ ಆಗಿದ್ದರೆ ಅಂಥ ಸಮಯದಲ್ಲಿ ಕೂಡ ಈ ರೀತಿ ಬೆಳವಣಿಗೆ ಅಲ್ಲ. ನಾಲ್ಕನೇದು ಅಪೌಷ್ಟಿಕತೆ, ಪೌಷ್ಟಿಕ ಆಹಾರಗಳು ಸರಿಯಾಗಿ ಸಿಗದೇ ಇರೋದು. ಆಗ ಎಲ್ಲ ಅಂಗಾಂಗಗಳು ಬೆಳವಣಿಗೆ ಕೂಡ ಕುಂಠಿತ ಆಗ್ಬೋದು. ಕೆಲವರು ನೋಡಿದರೆ ತುಂಬ ವೀಕ್ ಆಗಿರ್ತಾರೆ, ಹೈಟು ಇರೋದಿಲ್ಲ, ಒಂಥರ ಇದು ಕಾಂಪ್ಲೆಕ್ಷನ್ನು ಇದಾಗಿರ್ತದೆ, ನೋಡಿದ ತಕ್ಷಣ ಟಿ ಬಿ ಪೇಷೆಂಟು ಅಂತ ಅಂತಾರೆ. ಅಂದರೆ ದೇಹ ಕೃಶಲವಾಗಿರ್ತದೆ. ಅಂಥವ್ರಿಗೆ ಏನಾಗಿರುತ್ತೆ, ಸರಿಯಾದ ಸಮಯದಲ್ಲಿ ಬೆಳವಣಿಗೆ ಆಗೋ ಸಮಯದಲ್ಲಿ ಈ ಪ್ರೋಟೀನ್ ಅಂಶಗಳು ಇರೋದಿಲ್ಲ, ಆಗ ಎಲ್ಲ ಅಂಗಾಂಗಗಳೂ ಬೆಳವಣಿಗೆ ಕುಂಠಿತ ಆಗ್ಬೋದು. ಅದೇ ರೀತಿ ಶಿಶುವಿನ ಬೆಳವಣಿಗೆ ಕೂಡ ಕುಂಠಿತ ಆಗಿರ್ಬೋದು. ಇವು 4 ಪ್ರಮುಖ ಕಾರಣಗಳು. ಪರಿಹಾರ ಜೊತೆಗೆ ಇನ್ನೊಂದು 5ನೇ ಕಾರಣ ಅಂತಂದರೆ ಹಾರ್ಮೋನ್ಗಳ ಕೊರತೆ. ಅದರಲ್ಲೂ ಸಹ ಪುರುಷರಲ್ಲಿ ಪುರುಷ ಪ್ರಧಾನವಾದ ಒಂದು ಹಾರ್ಮೋನು, ಬಹಳ ಮುಖ್ಯವಾದ ಹಾರ್ಮೋನ್ ಇದೆ, ಟೆಸ್ಟೋಸ್ಟಿರೋನ್. ಆ ಟೆಸ್ಟೋಸ್ಟಿರೋನ್ ಈ 15 ವಯಸ್ಸಿನಲ್ಲಿ ಅತಿ ಜಾಸ್ತಿಯಾಗಿ ಉತ್ಪಾದನೆ ಆಗಬೇಕು ಶರೀರದಲ್ಲಿ. ಆ ಟೆಸ್ಟೋಸ್ಟಿರೋನ್ ಜಾಸ್ತಿ ಉತ್ಪಾದನೆ ಆದಾಗ ಈ ಒಳ ಮತ್ತು ಹೊರಜನನೇಂದ್ರಿಯಗಳು ಚೆನ್ನಾಗಿ ಬೆಳವಣಿಗೆ ಉಂಟು ಮಾಡ್ತವೆ. ಜೊತೆಗೆ ಈ ಎರೆಕ್ಷನ್ನು ಅಂತಂದರೆ ನಿಮಿರಿಕೆ ಕೂಡ ಕೊಡುತ್ತೆ, ಜೊತೆಗೆ ವೀರ್ಯೋತ್ಪಾದನೆಗೆ ಕೂಡ ಸಹಾಯ ಮಾಡುತ್ತೆ. ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಸರ್ವಾಂಗ ಬೆಳವಣಿಗೆಗೆ, ಅಂದರೆ ಲೈಂಗಿಕ ಬೆಳವಣಿಗೆ, ಎಲ್ಲ ಹಾರ್ಮೋನ್ಗಳು ಮುಖ್ಯ. ಅದರಲ್ಲಿ ಪ್ರಮುಖವಾಗಿ ಟೆಸ್ಟೋಸ್ಟಿರೋನ್ ಮತ್ತು FSH ಮತ್ತು LH ಹಾರ್ಮೋನ್ಗಳು, ಇವು ಮೂರು ಏನಾದರೂ ಕುಂಠಿತ ಆದಾಗ ಅಂಥವರಲ್ಲಿ ಕೂಡ ಈ ಬೆಳವಣಿಗೆ ಒಳ ಮತ್ತು ಹೊರಜನ ಎರಡೂ ಬೆಳವಣಿಗೆ ಕುಂಠಿತ ಆಗ್ಬೋದು. ಮಂಜುನಾಥ್ ಅಂತ ಕಲಬುರಗಿಯಿಂದ ಕರೆ ಮಾಡ್ತಿದ್ದಾರೆ. ಮಂಜುನಾಥ್ ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ.
ಸರ್ ನಮಸ್ಕಾರ. ನಮಸ್ತೆ ಮಂಜುನಾಥ್, ಹೇಳಿ ತಮ್ಮ ಸಮಸ್ಯೆಯನ್ನು ಕೇಳಿ. ಸರ್ ನಮ್ಮ ಮದುವೆ ಆಗಿ ಸರ್ 7 ವರ್ಷ ಆಯ್ತು ಸರ. ಹಾಂ ಹಾಂ. ನಮಗೆ ಸರ 3 ಮಕ್ಕಳು ಅದ. ಹಾಂ ಹಾಂ. ಸ್ವಲ್ಪ ನಮಗೆ ಸ್ವಲ್ಪ ಲಂಗಿಕ ಕಮ್ಮಿ ಆಗ್ತಾ ಇದೆಯೋ ಅಂತ ಅನ್ಸ್ತದೆ ಸರ್. ನಮಗೆ ಏನಂತ ಅನ್ಸುತ್ತೆ? ಲೈಂಗಿಕ ಸರ್, ಲೈಂಗಿಕ ಮಾಡ್ಬೇಕಾದ್ರೆ ಸರ್ ಸ್ವಲ್ಪ ಕಮ್ಮಿ ಆಗ್ತದೆ, ಸಮಸ್ಯೆ ಅನ್ನಿಸ್ತದೆ. ಪೈಲೆದ್ದ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗ್ತದೆ ಸರ್. ಏನಾಗುತ್ತೆ ಅಂದ್ರೆ ಸರಿ ಸ್ಪಷ್ಟವಾಗಿ ಹೇಳಿ ಮಂಜುನಾಥ್. ಇನ್ನೊಂದ್ಸಾರಿ ರಿಪೀಟ್ ಮಾಡಿ, ನೀವು ಹೇಳಿದ್ದೇನ ಸರ್? ನಾವು ಪೈಲೆ ಏನ್ ಸಂಭವ ಮಾಡ್ತಿದ್ದೆ ಒಂದ್ಸಲ ಅಂದ್ರೆ ಈಗ ಕಡಿಮೆ ಆಗಿದೆ, ಶಕ್ತಿ ಕಡಿಮೆ ಆಗಿದೆ. ಸರಿ ಸರ್, ಅದಕ್ಕಿಂತ ಸ್ವಲ್ಪ ಇದ್ರ ಬಗ್ಗೆ ಇನ್ನ ಸ್ವಲ್ಪ ಬೇರೆ ಏನಾಗ. ಈಗ ಲೈಂಗಿಕ ಶಕ್ತಿ ಕಡಿಮೆ, ಎಷ್ಟು ವಯಸ್ಸು ಸರ್? ನಮಗೆ 38 39. ಬಿ ಪಿ ಶುಗರ್ ಇದೆಯಾ? ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸಿದ್ವಿ ಸರ್. ಒಂದ್ಸರಿ ಟೆಸ್ಟ್ ಮಾಡಿಸ್ಬಿಡಿ. ಈ ಲೈಂಗಿಕ ಇದು ಆಸಕ್ತಿ ಮತ್ತು ಲೈಂಗಿಕ ಶಕ್ತಿ ಕುಗ್ಗೋದಕ್ಕೆ 3 ಪ್ರಮುಖ ಕಾರಣಗಳಿದೆ. ಒಂದು ವಯಸ್ಸು. ವಯಸ್ಸಾಗ್ತಾ ಆಗ್ತಾ ಪ್ರತಿಯೊಬ್ಬ ಪುರುಷನಿಗೂ ಲೈಂಗಿಕ ಆಸಕ್ತಿ ಮತ್ತು ಲೈಂಗಿಕ ಶಕ್ತಿ ಎರಡು ಕಡಿಮೆ ಆಗ್ತಾ ಬರ್ತದೆ. 0 ಆಗೋದಿಲ್ಲ ಸಂಪೂರ್ಣ, ಬಟ್ ಮೊದಲಷ್ಟು ಹುಮ್ಮಸ್ಸು ಮೊದಲಷ್ಟು ಇರೋದಿಲ್ಲ, ಮತ್ತು ಮೊದಲಷ್ಟು ನಿಮ್ಮರಿಕೆ ಕೂಡ ಇರೋದಿಲ್ಲ. ಈಗ 12 ವಯಸ್ಸಿನಲ್ಲಿ ದಿವಸಕ್ಕೆ 4-5 ಸಾರಿ ಬೇಕಾದರೂ ಸಂಭೋಗ ಮಾಡೋ ಶಕ್ತಿ ಇರ್ತದೆ. 20ನೇ ವಯಸ್ಸಲ್ಲಿ ದಿವಸಕ್ಕೆ 1 ಸಾರಿ 2 ಸಾರಿ ರಾತ್ರಿ 1 ಸಾರಿ ಮಾಡೋ ಶಕ್ತಿ ಇರ್ತದೆ. 30 ಬಂದಾಗ ದಿನಕ್ಕೆ 1 ಸಾರಿ ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಸಾಧ್ಯ. 40 ದಾಟಿದಾಗ ವಾರಕ್ಕೆ 2 ಸಾರಿ 3 ಸಾರಿ ಅಥವಾ ದಿನ ಬಿಡಿ ದಿನ ಮಾತ್ರ ಸಂಭೋಗ ಕ್ರಿಯೆ ಮಾಡ್ಬೋದು. 50-60 ದಾಟಿದ್ರೆ ವಾರಕ್ಕೊಂದ್ಸರಿ ಅಥವಾ ಮ್ಯಾಕ್ಸಿಮಮ್ 2 ಸಾರಿ ಮಾತ್ರ ಲೈಂಗಿಕ ಕ್ರಿಯೆ ನಡೆಸೋದಕ್ಕೆ ಶಕ್ತಿ ಇರ್ತದೆ. ಇದಕ್ಕೆ ಕಾರಣ ಇಷ್ಟೇ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಎಲ್ಲ ಚಟುವಟಿಕೆಗಳು ಅಂದರೆ ಶರೀರದಲ್ಲಿ ಎಲ್ಲ ಚಟುವಟಿಕೆಗಳು ಕಡಿಮೆ ಆಗ್ತದೆ. ಅದೇ ರೀತಿ ಲೈಂಗಿಕ ಶಕ್ತಿ ಕೂಡ ಕಡಿಮೆ ಆಗ್ತದೆ. ಈಗ ಸ್ನಾಯುಗಳಾಗಲಿ, ಮೂಳೆಗಳಾಗಲಿ, ನಮ್ಮ ಚಲನೆಗಳೇ ಆಗಲಿ, ನಮ್ಮ ಈವನ್ ಥಿಂಕಿಂಗ್ ಕೆಪ್ಯಾಸಿಟಿ ಆಗಲಿ, ಈ ಚುರುಕಾಗೋದಕ್ಕೂ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ಝೈಮರ್ ಡಿಸೀಸ್ ಕೂಡ ಬರ್ತಾ ಹೋಗುತ್ತೆ ವಯಸ್ಸಾಗ್ತಾ ಆಗ್ತಾ, ಹಾಗೆ ಲೈಂಗಿಕ ಶಕ್ತಿ ಕೂಡ ಕುಗ್ಗುತ್ತೆ. ಎರಡನೇದು ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಟೆಸ್ಟೋಸ್ಟಿರೋನ್ ಹಾರ್ಮೋನು ಪುರುಷರಲ್ಲಿ, ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಆಗೇನಾಗುತ್ತೆ, ಲೈಂಗಿಕ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ. ಜೊತೆಗೆ ಬಿ ಪಿ ಶುಗರು ಏನಾದರೂ ಬಂದುಬಿಟ್ರೆ, ಅದರಲ್ಲೂ ಸಹ ಹೈಪರ್ ಟೆನ್ಷನ್ ಬಂದಾಗ ಏನಾಗುತ್ತೆ, ರಕ್ತ ಚಲನೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ರಕ್ತ ಚಲನೆ ಎಲ್ಲ ಅಂಗಾಂಗಗಳಿಗೂ ಕಡಿಮೆ ಆಗುತ್ತೆ, ಅದೇ ರೀತಿ ಶಿಶ್ನಿಗೂ ಕಡಿಮೆ ಆಗಿ ಈ ರೀತಿ ಲೈಂಗಿಕ ಶಕ್ತಿ ಕಡಿಮೆ ಆಗುತ್ತೆ. ಓಕೆ ಮಂಜುನಾಥ್ ಅವರೇ, ಕರೆ ಮಾಡಿದ ಧನ್ಯವಾದ. ಮಹೇಂದ್ರ ಕುಮಾರ್ ಅಂತ ಚಾಮರಾಜನಗರದಿಂದ ಕರೆ ಮಾಡ್ತಿದ್ದಾರೆ. ಮಹೇಂದ್ರ ಕುಮಾರ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್ ಸರ್ ಮಾತಾಡ್ಬೇಕು ಸರ್, ನೋಡಿ ಹೇಳಿ ಹೇಳಿ ಮಹೇಂದ್ರ ಕುಮಾರ್. ಸರ್ ನಮ್ದು ನಮ್ದು ಎಲ್ಲ ನಿಮ್ಮೂರಿಗೆ ಚೆನ್ನಾಗೈತದೆ, ಓದ್ತಾ ಸರ್ ಮದುವೆ ಆಗಿದೆ. ಹಾಂ, ಆದ್ರೆ ನಿಮ್ಮೂರಿಗೆಲ್ಲ ಚೆನ್ನಾಗೈತೆ, ಆದ್ರೆ ಶಿಶ್ನು ಮಾತ್ರ ಸಣ್ಣ ಇದೆ ಸರ್ ಅಷ್ಟೇ. ಅದೇ ನಿಮ್ಮಕ್ಕೆ ಉಂಟಾದಾಗ ಎಷ್ಟು ಉದ್ದ ಇರ್ತದೆ? ಮಾಮೂಲಿ ಸಂಬಂಧ 3 ಇಂಚ್ ಇರುತ್ತೆ ಸರ್. 3 ಇಂಚ್ ಇರ್ತದೆ. ಅದೇ ಮಹೇಂದ್ರ ಕುಮಾರ್ ಅಂತ. ಮಹೇಂದ್ರ ಕುಮಾರ್ ನೋಡಿ, ಇವ್ರದ್ದು ಅದೇ ಇದು ಅತಿ ಚಿಕ್ಕ ಶಿಶ್ನು, ಮೈಕ್ರೋಪಿನಿಸ್ ಅಂತ ಹೇಳ್ತೀವಲ್ಲ. ಈ ನಿಮಗೆ ಸ್ವಲ್ಪ ಶಿಶ್ನು ಬೆಳವಣಿಗೆಗೆ 10 ವಿವಿಧವಾದ ರೀತಿ ನೀತಿಗಳಿದೆ. ಅದರಲ್ಲಿ ನೀವು 2-3 ಅಥವಾ ಎಲ್ಲದನ್ನು ಬಳಸಿ ಉದ್ದ ಮಾಡ್ಕೊಳ್ಬೋದು. ಅದರಲ್ಲಿ ಮೊಟ್ಟ ಮೊದಲನೇದೇ ಅಂದರೆ PRP ಇಂಜೆಕ್ಷನ್ನು, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ನು. ತಿಂಗಳಿಗೊಂದು ಇಂಜೆಕ್ಷನ್ನು ನಿಮ್ಮ ಶಿಶ್ನುವಿಗೆ ಕೊಡಬೇಕಾಗತ್ತೆ. ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಅದರಲ್ಲಿರ್ತಕ್ಕಂಥ ಪ್ಲಾಟ್ಲೆಟ್ ಮತ್ತು ಪ್ಲಾಸ್ಮಾವನ್ನು ಬೇರ್ಪಡಿಸಿ ನೇರವಾಗಿ ಶಿಶ್ನುವಿಗೆ ತಿಂಗಳಿಗೊಂದು ಸರಿ ಕೊಡಬೇಕಾಗತ್ತೆ. ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೂಡ ಬಳಸಬೇಕಾಗತ್ತೆ. ಜೊತೆಗೆ ಜೆಲ್ಕಿಂಗ್ ಅಂತಂದರೆ ಒಂದು ಸ್ಪೆಷಲಿ ಮೇಡ್ ಥ್ರೆಡ್ಡನ್ನು ಹಿಡಿದು ಪೀನಿಸನ್ನು ಹಿಡಿದು ಅದನ್ನು ಸರಿ ಮಾಡಬೇಕಾಗತ್ತೆ. ಹೀಗೆ ಹಲವಾರು ಟೆಕ್ನಿಕ್ಗಳಿದೆ. ನೀವು ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮನ ನಿರಂತರವಾಗಿ ಕೇಳ್ತಾರೆ, ಎಲ್ಲ ಟೆಕ್ನಿಕ್ಗಳನ್ನು ಒಂದೊಂದು ವಾರಕ್ಕೆ ಒಂದೊಂದು ಹೇಳ್ತಾ ಹೋಗ್ತೀವಿ. ಓಕೆ ಮಹೇಂದ್ರ ಕುಮಾರ್ ಅವರೇ, ಕಡಿಮೆ ಧನ್ಯವಾದ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಿ ಶರತ್ ಕುಮಾರ್, ನಿರ್ದೇಶಕರು ಮೆಡಿವೆ IVF ಹಾಸ್ಪಿಟಲ್, ಸಯ್ಯಾಜಿರ ರಸ್ತೆ, ಮೈಸೂರು 1. ಮಂಗಳವಾರದಿಂದ ಶುಕ್ರವಾರದ ತನಕ ಉಚಿತ ಕನ್ಸಲ್ಟೇಷನ್ಗಾಗಿ ಕರೆ ಮಾಡಿ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100, 8038909724, 7672110322. ಹಾಗೆ ಲ್ಯಾಂಡ್ಲೈನ್ ನಂಬರ್ 08212444341, 08023526100, 08042774282. ಹಾಗೆ ಬೆಂಗಳೂರು ಅಡ್ರೆಸ್ ಶರತ್ ಮೆನ್ಸ್ ಕ್ಲಿನಿಕ್, ನಂಬರ್ 34, 20ನೇ ಮುಖ್ಯ ರಸ್ತೆ, ಪಶ್ಚಿಮ ಕಾರ್ಡ್ ರಸ್ತೆ, 2ನೇ ಬ್ಲಾಕ್, ಸಿಟಿ ಆಸ್ಪತ್ರೆಯ ಹತ್ತಿರ, ರಾಜಾಜಿನಗರ, ಬೆಂಗಳೂರು 10. ಡಾಕ್ಟರ್, ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದಿರಿ, ಮತ್ತು ಸಾಕಷ್ಟು ಕಾಲರ್ಗಳಿಗೆ ಉತ್ತರ ಹೇಳಿದಿರಿ. ಧನ್ಯವಾದ ನಿಮಗೆ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು.
ವೀಕ್ಷಕರೇ ನೋಡಿದ್ರಲ್ಲ, ಈ ಶಿಕ್ಷಣದ ಸಮಸ್ಯೆ ಅನ್ನೋದು ಒಂದು ಅಗಾಧವಾದ ಸಮಸ್ಯೆ ಅಂತ ತಿಳ್ಕೊಂಡು ನೀವೇನಾದರೂ ಅದನ್ನ ಮುಚ್ಚಿಟ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತೀರಿ. ಅದನ್ನು ಬಿಟ್ಟು ಆದಷ್ಟು ಶೀಘ್ರ ನಿಮಗೆ ಯಾವ ಡಾಕ್ಟರ್ ಆಗ್ತಾರೆ, ನಿಮಗೆ ಮೈಸೂರು ಹತ್ರ ಆದರೆ ಈ ಡಾಕ್ಟ್ರು, ಇಲ್ಲ ಬೇರೆ ಕಡೆ ಇದ್ದರೆ ನೀವು ಎಲ್ಲಿ ನಿಮ್ಮ ಹತ್ರದಲ್ಲಿ ಡಾಕ್ಟರ್ ಸಿಗ್ತಾರೆ ಅಂತ ತೋರಿಸ್ಕೊಂಡು ನಿಮ್ಮ ಸಮಸ್ಯೆನ ಶೀಘ್ರವಾಗಿ ಮುಕ್ತಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.